ಕಣ್ಣ ಹುಡುಕ್ತೀನಿ ಸರ್. ಯಾಕೆ ನರ್ವಸ್ ಆಗಿದ್ಯಾ? ನಾಳೆ ಮ್ಯಾಚ್ ನಲ್ಲಿ ನಾನು ಆಡಲ್ಲ ಸರ್. ಯಾಕಪ್ಪ ನಿಮಗೆ ತಲೆ ಕೆಟ್ಟೈತಾ? ನಿನ್ ಫ್ಯೂಚರ್ ಕೆರಿಯರೇ ನಾಳೆ ನಡೆಯೋ ಟ್ರಯಲ್ ಮ್ಯಾಚ್ ಮೇಲೆ ಡಿಪೆಂಡ್ ಆಗಿದೆ. ಇನ್ನೆಲ್ಲಿ ಫ್ಯೂಚರ್ ಸರ್? ನನ್ನ ಕೆರಿಯರೇ ಮುಗಿದೋಯ್ತು, ಇನ್ಮೇಲೆ ನಾನು ಆಟ ಆಡಕ್ಕಾಗಲ್ಲ ಸರ್. ಈ ಸಲ ನಾನು ಪಾಸ್ ಮಾಡ್ಲಿಲ್ವಾ? ಓಕೆ ಕಮಾನ್ ಕಮ್ ವಿತ್ ಮೀ. ನೋಡು ಇದೇ ಸ್ಟೇಡಿಯಂ ಈಗ ಖಾಲಿ ಇದೆ. ಒಂದು ನಿಮಿಷ ಕಣ್ಮುಚ್ಕೊಂಡು ಯೋಚನೆ ಮಾಡಿ ನೋಡು. ನಾಳೆ ಇಲ್ಲಿ ಮ್ಯಾಚ್ ನಡೆಯುವಾಗ ಸಾವಿರಾರು ಜನ ಸೇರಿರ್ತಾರೆ. ಒಬ್ಬೊಬ್ಬರು ಕಣ್ಣು ಎಲ್ಲ ಆಟಗಾರರ ಮೇಲೂ ಇರುತ್ತೆ. ಬಾಲು ಎಡಕ್ಕೆ ಬಲಕ್ಕೆ ಸ್ವಲ್ಪ ದೂರ ಹೋದ್ರೂ ಸಾಕು, ಎಲ್ರ ದೃಷ್ಟಿನೂ ಯಾರ ಮೇಲಿರುತ್ತೆ ಗೊತ್ತಾ? ಗೋಲ್ ಕೀಪರ್ ಮೇಲೆ. ಬಾಲ್ ಓದೇವ್ರು ಹತ್ತು ಜನ ಆದ್ರೂ ಅದನ್ನ ತಡೆದು ಟೀಮ್ನ ಸೇವ್ ಮಾಡೋನು ಒಬ್ನೇ, ಗೋಲ್ ಕೀಪರ್, ಅದು ನೀನೇ. ನಾನು ಪ್ರಾಕ್ಟೀಸಿಗೆ ಬರ್ತೀನಿ ಸರ್. ಹಾಗಾದ್ರೆ ನಾಳೆ ಮ್ಯಾಚ್ನಲ್ಲಿ ಆಡ್ತೀಯಲ್ಲ? ಖಂಡಿತ ಆಡ್ತೀನಿ ಸರ್. ಗೋಲ್ ಪೋಸ್ಟ್ ಮುಂದೆ ನನ್ನ ಶರೀರನ ಹಿಕ್ಸಿ ಪರ್ವತದ ನಿಂತ್ಕೋತೀನಿ, ಯಾವ ಬಾಲ್ ಬಂದ್ರೂ ಬಿಡಲ್ಲ ಸರ್. ಹಾ, ದಿಸ್ ಮಸ್ಟ್ ಬಿ ದ ಸ್ಪಿರಿಟ್. ಇದೇ ಸ್ಫೂರ್ತಿಯಿಂದ ನೀನ್ ನಾಳೆ ಆಡಿದ್ರೆ ಖಂಡಿತ ನಿನ್ನ ಕರ್ನಾಟಕ ಟೀಮ್ಗೆ ಸೆಲೆಕ್ಟ್ ಮಾಡ್ತಾರೆ ಸರ್. ಆ ಟೀಮ್ ನಾನು ಸೆಲೆಕ್ಟ್ ಆದ್ರೆ ಡಾಕ್ಟರ್ ರಾಜೇಶ್ ಕೇಳಂಗ್ ಒಂದು ಕೆಲಸ ಕೊಡಿಸ್ತೀರಾ ಸರ್? ನಮ್ಮ ಮನೆಯಲ್ಲಿ ಟೆನ್ಷನ್ ತುಂಬಾ ಜಾಸ್ತಿ ಆಗಿದೆ. ನಮ್ಮ ತಂದೆಗಂತೂ ನಂದೇ ಯೋಚನೆ, ಯಾವಾಗಲೂ ಕೊರಕ್ತಾನೆ ಇರ್ತಾರೆ. ನಾನು ಅವ್ರ ಸೇವೆ ಮಾಡದಿದ್ರು ಪರವಾಗಿಲ್ಲ, ನನ್ನಿಂದ ಅವ್ರು ಕೊರಕ್ಬಾರ್ದು ಸರ್. ಆ ಜವಾಬ್ದಾರಿ ನನಗ್ ಬಿಡು, ನಾಳೆ ಮ್ಯಾಚ್ ಮುಗಿಲಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್.